ನಾವ್ ಯಾವ್ದಾದ್ರು ಒಂದ್ ಒಳ್ಳೆ ಕೆಲ್ಸಕ್ ಹೋಗ್ತಿರ್ಬೇಕಂದ್ರೆ ನಮ್ ಪರಿಚಯ ಇರೋರ್ ಎದುರುಗಡೆ ಸಿಕ್ಬಿಟ್ಟು ಎಲ್ಲಿ ಹೋಗ್ತಿದ್ಯಾ ಮಗ ಅಂತ ಅಡ್ಬಾಯ್ ಹಾಕೋರ್ ಎಷ್ಟ್ ಜನ ಇದಾರೆ ಹೇಳಿ? ಸಿಕ್ಕಾಪಟ್ಟೆ ಜನ ಇದಾರೆ. ಕೆಲವರೆಲ್ಲ ಯಾಕೆ ಅಡ್ಬಾಯ್ ಆಗ್ತಾರೆ ಅಂದ್ರೆ, ನಮಗಾಗದೇ ಇರೋ ಒಳ್ಳೆ ಕೆಲ್ಸ ಆ ನನ್ ಮಕ್ಳು ಮಾತ್ರ ಒಳ್ಳೇದಾಗ್ಬಾರ್ದು, ಅಥವಾ ಯಾವ್ದೋ ಬೇಕು ಅಂತ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಬೇಕಂತ ಅಡ್ಬಾಯ್ ಎಲ್ಲ ಹೋಗ್ತಿದ್ಯಾವು? ಯಾಕೋ ಎಲ್ಲೋ ಎಲ್ಲ ಮಗ ಎಲ್ಲ ಹೋಗ್ತಿದ್ಯಾ? ಇಲ್ಲಿ 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 ಗೊತ್ತು, ಎಮರ್ಜೆನ್ಸಿ ಕೆಲ್ಸಕ್ಕೆ ಹೋಗ್ತಾನೆ, ಇಂಟರ್ವ್ಯೂಗೆ ಹೋಗ್ತಾ ಇರ್ತಾನೋ, ಅಥವಾ ದುಡ್ಡೆಲ್ಲ ಯಾರ ತರ ತಗೊಂಬರಕ್ ಹೋಗ್ತಾ ಇರ್ತಾನೋ, ಎಲ್ಲ ಹೋಗ್ತಿದ್ಯಾ? ನನ್ ಕೇಳಲ್ವಾ? ಅಲ್ಲ ನನ್ ಕೇಳ್ಬೇಕು ನೀನ್ ಇವಾಗ. ಯಾಕೆ ಕೇಳ್ಬಾರ್ದು? ಪರವಾಗಿಲ್ಲ ಹೇಳು, ಏನ್ ಭೂಮಿ ಮುಣಗೋಗುತ್ತಾ ಹೇಳು. ಯಾಕೆ ಈ ತರ ಟಾರ್ಚರ್ಗಳು ಕೊಡ್ತಾರೋ ಗೊತ್ತಿಲ್ಲ. ಅವ್ನು ಯಾವ್ದೋ ಎಮರ್ಜೆನ್ಸಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಅದು ಯಾಕಾರ ಅಡ್ಬಾಯ್ ಹಾಕೊಂಡ್ ಸಾಯ್ತಾರೋ ಕೆಲವರೆಲ್ಲ ಗೊತ್ತೇ ಇಲ್ಲಪ್ಪ. ಅವರೆಲ್ಲ ಏನ್ ಅನ್ಕೊಂಡ್ಬಿಡೋದೆ, ಅವ್ರ ಹತ್ರ ಅಗ್ರಿಮೆಂಟ್ ಹಾಕಿಕೊಂಡ್ಬಿಡಿದೀವಿ ನಾವೆಲ್ಲ, ಅದಕ್ಕೆಲ್ಲ ನಾವ್ ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ ಎಲ್ಲ ಹೇಳ್ಬೇಕು. ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ ಅದು ಡೀಟೇಲ್ಸ್ ಕೊಡ್ಬೇಕು, ಸಾಯಂಕಾಲ ಎಲ್ಲಿ ಹೋಗಿದ್ದೆ ಫೋನ್ ಎತ್ತಿಲ್ಲ ಯಾಕೆ ಫೋನ್ ಎತ್ತಿಲ್ಲ ಅದ್ರದ್ದೆಲ್ಲ ಡೀಟೇಲ್ಸ್ ಕೊಡ್ಬೇಕು. ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡುತ್ತಾನಲ್ವಾ, ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾ? ಇಲ್ಲಪ್ಪ ಮನೇಲಿದ್ದೀನಿ. ಎಲ್ಲಿ ಹೋಗ್ತಾ ಇದ್ಯಾ? ಹಾಳು ಹಾಳು. ಎಲ್ಲಿ ಹೋಗ್ತಾ ಇದೆಯಾ ಅಂದ್ರೆ ಹಾಳು. ಹಾಳು ಮಾಡೋದಲ್ಲಿ ಎತ್ತಿದ ಕೈ ಅವರೆಲ್ಲ. ಒಬ್ಬ ಮನುಷ್ಯನಿಗೆ ಹೊಟ್ಟೆ ಕಿಚ್ಚಿರುತ್ತಾರೆ ಗೊತ್ತಾ, ಅದು ತೋರಿಸ್ಕೋಬೇಕು ತೋರಿಸ್ಕೋಬಾರ್ದು ಅಂದ್ರೆ ಎಲ್ಲಿ ಹೋಗ್ತಿದ್ಯಾ? ಯಾಕೆ ನನ್ ಕೇಳಲ್ವಾ? ಏನಿ ಕೇಳ್ಬೇಕು? ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಕೇಳ್ಬೇಕು? ಪ್ರತಿ ಒಂದು ಈ ತರ ಕೆದಕಿ 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 ಕೇಳೋದು. ಕೆಲವರೆಲ್ಲ ಹಿಂಗಂತೆ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟಿರ್ತಾರೆ ಕೆಲವರೆಲ್ಲ. ನನ್ಗೆ ಯಾಕೆ ಹೇಳಿಲ್ಲ ಅವನು? ನನಗೆ ಹೇಳ್ದೆ ಏನೋ ಮಾಡ್ತಾ ಇದ್ದಾನ ಅವನು, ನನಗೆ ಹೇಳ್ಬೇಕು ಅವನು. ಎಲ್ಲ ಹೇಳೋ ಅಂತದ್ದು ಏನಿದೆ ಅಪ್ಪ? ನಾನು ಯಾವ್ದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಇದನ್ನ ನಾನು ಆಮೇಲೆ ಮಾತಾಡ್ತೀಯ. ಏನಿದೆ ಇಂಪಾರ್ಟೆಂಟ್ ಕೆಲಸ? ಏನು ಇಂಪಾರ್ಟೆಂಟ್ ಕೆಲಸ ಅಂತ ನನ್ಗೆ ಹೇಳು. ಎಲ್ಲ ದಾರಿ ಇಲ್ಲಾದ್ರೆ ಅರ್ಜೆಂಟ್ ಹೋಗ್ತಾ ಇದೀವಿ ಮಗ, ಅಲ್ಲಿ ಹೋಗ್ತಾ ಇದ್ದಿಲ್ಲ, ಅಲ್ಲಿ ನಂಗೂ ಡ್ರಾಪ್ ಮಾಡು. ಅದು ಯಾಕೋ ಬಡ್ಬಾಯ್ ಆಗ್ತೀಯ ಅಂತ ಕೇಳಿದ್ರೆ, ನಾನು ಹೋಗೋ ದಾರಿಲೇ ನೀನು ಹೋಗ್ತಾ ಇದೀನೋ ಡ್ರಾಪ್ ಕೇಳೋಣ ಅಂತ ಅನ್ಬಿಟ್ಟು ಕೇಳೋದ್ನಪ್ಪ, ಅದಕ್ಕೆ ಹಿಂಗೆ ಹುರ್ಕೊಂಡು ಸಾಯ್ತೀಯಾ ಅಂತ ಹೇಳ್ತಾರೆ. ಓಲಾ ಇದೆ, ಊಬರ್ ಇದೆ, ಆಟೋ ಇದೆ, ಇನ್ನೇನ ಬೇಕು? ಬೇಕು ಅಂತ ಯಾರಾದ್ರೂ ಎದುರು ಹೋಗ್ತಾ ಇದ್ರೆ ಸಾಕು, ಎದುರುಗಡೆ ಸಿಕ್ಬಿಡೋದು, ಕೊಂಕ್ ನುಡಿದ್ಬಿಡೋದು. ಓ ಹೋಗೋ ನೀನ್ ಹೋಗೋ ಕೆಲಸ ಇವತ್ತು ಆದಂಗೆ ಅಷ್ಟೇ ಬಿಡು, ನನ್ನ ಎದುರುಗಡೆ ಸಿಕ್ಬಿಟ್ಟ ಅಷ್ಟೇ. ಅವ್ರ ಹತ್ರ ಹೆಂಗಿದೆ ಮಠಾಶ್ಲೇಕಿದ್ದಂಗೆ ಎದುರುಗಡೆ ಬಂದ್ರೆ ಅಷ್ಟೇ ಗೋವಿಂದ ಆಗೋ ಕೆಲಸನೂ ಆಗಲ್ಲ. ಓಲಿ ನೀವ್ ಯಾವತ್ತಾದ್ರೂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾವು ಕೇಳ್ಬಿಟ್ರೆ ಅಡ್ಬಾಯ್ ಹಾಕ್ಬಿಡು ಓ ಬೇವರ್ಸಿ ಅಂತ ಎಲ್ಲ ಬೈತಾರೆ. ಅವ್ರಿಗೊಂದು ರೂಲು ಇನ್ನೊಬ್ರಿಗೊಂದು ರೂಲು. ಮೊರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದ್ರೆ, ಒಳ್ಳೆ ಕೆಲ್ಸಕ್ಕೆ ಹೋಗೋರಿಗೆ ದಯವಿಟ್ಟು ಈ ತರ ಅಡ್ಡಿ ಪಡಿಸ್ಬೇಡಿ. ಅವ್ರು ಶಾಪ ತಟ್ಟದೆ ಬಿಡಲ್ಲ ನಿಮ್ನ, 100% ಶಾಪ ತಟ್ಟುತ್ತೆ. ನಾಳೆ ಆಗೋಗ ಎಕ್ಕುಟ್ಟು ಹೋಗ ಸರ್ವನಾಶ ಆಗ ರವ ರವ ನರಕ ಅನುಭವಿಸ ಅಂತಲ್ಲ ಶಾಪ ಹಾಕ್ತಾರೆ. ಆ ಶಾಪ ದಯವಿಟ್ಟು ಯಾರು ಕೇಳಬಾರ್ದಂದ್ರೆ, ಯಾರಾದ್ರೂ ಎಲ್ಲಾದ್ರೂ ಎಲ್ಲ ಹೋಗ್ತಿರ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ಯಾ ಮಗ, ಎಲ್ಲಿ ಹೋಗ್ತಿದೀರಿ ಅಂತ ಯಾರು ಕೇಳ್ಬೇಡಿ. ಕೇಳಿದ್ರೆ ಈ ಶಾಪ ಅಂತ ತಟ್ಟೋದಂತ ಕಟ್ಟಿತ್ತ ಬುತ್ತಿ ಅಂತ ಕೆಲವರ ವಾದ. ಇದಕ್ಕೇನ್ ಹೇಳಲ್ಲ ಹೇಳಿ. ನಮ್ಗೊಬ್ರು ವ್ಯಕ್ತಿ ಬಂದು ನಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಏನಪ್ಪ ಅಂತಂದ್ರೆ, ಯಾವಾಗ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಅವಾಗ ಬಂದ್ಬಿಟ್ಟು ಎಲ್ಲಿ ಹೋಗ್ತಾ ಇದೆಯಾ ಮಗ ಅಂತ ಕೇಳಿ ಕೇಳಿ ಹಿಂಸೆ ಕೊಟ್ಬಿಡೋರು ಎಷ್ಟೊಂದ್ ಜನ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ ಅವಾಗ ಅಡ್ಬಾಯ್ ಹಾಕೊಂಡು ಸಾಯ್ತಾರೆ. ಸೊ ಇದೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನನ್ಗೆ. ಇದು ಪ್ರತಿಯೊಬ್ಬರಿಗೂ ಆಗೋ ಅನುಭವ ಇದು. ಅವಾಗ ಆಗ್ತಾನೆ ಇರುತ್ತೆ ಇದು. ನಮಗ್ ಪರಿಚಯ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಬಂದು ಈ ತರ ನಮ್ಮ ಹತ್ರ ಹೇಳ್ಕೊಂಡಿರ್ತಾರೆ, ಅದನ್ನ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಿರ್ತೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಹರ್ಟ್ ಮಾಡ್ಬೇಕಂತಲ್ಲ. ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ. ಈ ತರ ಅಡ್ಡುಬಾಯಿ ಹಾಕುವವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು?